ಜನಸಂಕಲ್ಪ ಯಾತ್ರೆಯ ಇವತ್ತಿನ ಈ ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾದಂತ ಬಸರಾಜ ಬೊಮ್ಮಾಯಿನವರು ಈ ಭಾಗದ ಶಾಸಕರಾದಂತ ಪೂರ್ಣಿಮಾ ಶ್ರೀನಿವಾಸ್ ಅವರು ಈ ಜನಸಂಕಲ್ಪ ಯಾತ್ರೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಉಪಾಧ್ಯಕ್ಷರು ಒಬಿಸಿ ಮೋರ್ಚಾದ ಹಿಂದುಳಿದಂತ ನಾಯಕರು ನಮ್ಮ ಭಾಗದ ಉಸ್ತುವಾರಿಗಳಾದಂತ ಸಿದ್ದೇಶ್ ಯಾದವ್ ಅವರೇ ಮಂಡಲದ ಅಧ್ಯಕ್ಷರು ಹೋರಾಟಗಾರರಾದಂತ ವಿಶ್ವನಾಥ್ ಅವರೇ ಕಾರ್ಯದರ್ಶಿಗಳಾದಂತ ನರೇಂದ್ರ ಅವರೇ ವೇದಿಕೆ ಮೇಲಿದ್ದಂತ ಯಾತ್ರೆಯಲ್ಲಿ ಭಾಗವಹಿಸಿದಂತ ಪಕ್ಷದ ಕಾರ್ಯಕರ್ತ ತಾಯಂದ್ರೆ ಹಿರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು ಇವತ್ತೇನು ನಮ್ಮ ವಾಣಿ ವಿಲಾಸ ಸಾಗರಕ್ಕೆ ಬಾಗಿನ ಅರ್ಪಣೆ ಮಾಡಂತ ಕೆಲಸದಲ್ಲಿ ಈ ಭಾಗದ ಶಾಸಕರಾದಂತ ಪೂರ್ಣಿಮಾ ಶ್ರೀನಿವಾಸ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೆಲ್ಲರೂ ಕೂಡ ಸೇರ್ಕೊಂಡು ಬಾಗಿನವನ್ನು ಅರ್ಪಣೆ ಮಾಡಂತ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರು ಕೆಲವೇ ಸಮಯದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಇವತ್ತು ವಾಣಿ ವಿಲಾಸ ಸಾಗರನ ಡ್ಯಾಮ್ ಏನಿದೆನೋ ಈ ಜಲಾಶಯ ಬಹಳಷ್ಟು ಹಳೇ ಜಲಾಶಯ. ಈ ಭಾಗದಲ್ಲಿದ್ದಂತ ಚಳ್ಳಕೆರೆ ಮಣಕಾಲ್ಮೂರು ಹಿರಿಯೂರು ಈ ಭಾಗದ ಇಲ್ದಂತ ಜನರು ನಾವು ಅಂದುಕೊಂತ ಇದ್ವಿ. ಯಾಕಂದ್ರೆ ಇವತ್ತು ಸುಮಾರಾಗಿ 1933ರಲ್ಲಿ ಮೊದಲನೇ ಬಾರಿ ಜಲಾಶಯ ಅವತ್ತು ಪ್ರಾರಂಭ ಆದ ನಂತರ ನಾವು ನೋಡ್ತಾ ಇದ್ರೆ 89 ವರ್ಷಗಳು ಕಳೀತಾ ಇದೀವಿ. ಈ 89 ವರ್ಷಗಳು ಕಳೀತಾ ಇದ್ರೆ ಕೂಡ ಯಾವತ್ತು ಕೂಡ ಈ ಜಲಾಶಯಕ್ಕೆ ನೀರು ಬಂದಿಲ್ಲ, ಈ ಜಲಾಶಯಕ್ಕೆ ಯಾವತ್ತು ಕೂಡ ಕೋಡಿ ಬಿದ್ದಿಲ್ಲ ಅನ್ನಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ತಿಳಿದಿರುವಂತ ವಿಚಾರ. ಯೋಗ ಏನೋ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು ಪೂರ್ಣಿಮಾ ಶ್ರೀನಿವಾಸ್ ಅವರು ಶಾಸಕರಾದ ನಂತರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಅಂದಿನ ನೀರಾವರಿ ಮಂತ್ರಿಗಳಾದಂತ ನನ್ನ ಸೋದರರಾದಂತ ರಮೇಶ್ ಜಾರಕಿಹೊಳಿ ಅವರು ಅವತ್ತು ನೀರಾವರಿ ಮಂತ್ರಿಗಳಾಗಿದ್ರು. ಅವತ್ತು ನಾನು ಪೂರ್ಣಿಮಾ ಶ್ರೀನಿವಾಸ್ ಅವರು ನಾವೆಲ್ಲರೂ ಹೋಗಿ ನಾನು ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆಗಿದೆ, ಭದ್ರಾದಿಂದ ಸುಮಾರಿಗೆ 30 TMC ನೀರು ಕೊಡಿಸ್ಬೇಕು, ಭದ್ರಾದಿಂದ 30 TMC ನೀರು ಕೊಡಿಸ್ಬೇಕು. ಕೊಡಿಸಿದ ನಂತರ ಇವತ್ತು ನಮ್ಮ ಭಾಗದಲ್ಲಿ ಏನು ವೇದಾವತಿ ನೀರು ಏನು ಇವತ್ತು ನದಿ ಹರಿದು ಹೋಗುತ್ತೇನೋ ಆ ನದಿ ಬಹಳಷ್ಟು ವರ್ಷಗಳಿಂದ ನಾವು ನೋಡುತ್ತಾ ಇದ್ರೆ ಸುಮಾರಾಗಿ 89 ವರ್ಷಗಳಿಂದ ಯಾವತ್ತುಗಳ ವೇದಾವತಿಗೆ ನೀರು ಹರಿದಿದ್ದೆ ಗೊತ್ತಿಲ್ಲ ನಮಗೆ. ಯಾವತ್ತೋ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಆದಂತ ಟೈಮಲ್ಲಿ ನೀರು ಹರಿತಾ ಇತ್ತು. ನಾನು ಕೂಡ ಇದೇ ಜಿಲ್ಲೆಯ ಮೊಣಕಾಲ್ಮೂರು ಶಾಸಕರು ಪೂರ್ಣಿಮಾ ಶ್ರೀನಿವಾಸಮ್ಮನವರು ಈ ಭಾಗದ ಶಾಸಕರು ಇವತ್ತು ಚಳ್ಳಕೆರೆ ಮೊಣಕಾಲ್ಮೂರು ಈ ಕಡೆ ಆಂಧ್ರಕ್ಕೆ ಹೋಗಂತ ಏನು ವಾಣಿವಿಲ್ಲ ವೇದವತಿ ಏನಿದನೋ ಆ ವೇದವತಿಗೆ ನಾವು ಇತಿಹಾಸದಲ್ಲಿ ಯಾವತ್ತು ಕೂಡ ನೀರು ಹರಿದಿದ್ದೆ ನೋಡಿಲ್ಲ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು ಈ ಭಾಗದ ಶಾಸಕರಾದಂತ ಪೂರ್ಣಿಮಾ ಶ್ರೀನಿವಾಸ್ ಅವರು ಶಾಸಕರಾದ ನಂತರ ಇವತ್ತು ವಾಣಿ ವಿಲಾಸಕ್ಕೆ 30 TMC ನೀರು ಬಂದು
ಇವತ್ತು 30 ಟಿಎಂಸಿ ನಿಂದ ಇವತ್ತು ಚಿತ್ರದುರ್ಗ ಇವತ್ತು ಹಿರಿಯೂರು ಚಣಕೇರೆ ಮತ್ತು ಮೊಣಕಾಲ್ಮೂರದಲ್ಲಿ ವೇದಾವತಿದಲ್ಲಿ ನೀರು ಹರಿಯುತ್ತೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ನಮ್ಮ ಪೂರ್ಣಿಮಾ ಶ್ರೀನಿವಾಸರ ಕೊಡುಗೆ ಅನ್ನಂತ ಮಾತನ್ನುಗಳು ಹೇಳ್ತೀನಿ ಇದರಿಂದ ಏನು ಉಪಯೋಗ ಇವತ್ತು ನಾವೆಲ್ಲರೂ ಕೂಡ ಹಿರಿಯೂರು ಜನರು ಚಣಕೇರಿಯ ಜನರು ನಂತರ ನಮ್ಮ ಮೊಣಕಾಲ್ಮೂರಿನ ರೈತರು ನಾವೆಲ್ಲರೂ ಕೂಡ ಬೆಳೆ ಬಂದ್ರೆ ಮಳೆ ಬಂದ್ರೆ ಬೆಳೆ ಬೆಳೆಸ್ಕೋಬೇಕು ಮಳೆ ಬಂದ್ರೆ ಬೆಳೆ ಬೆಳೆಸ್ಕೋಬೇಕಾದ್ರೆ ತುಂಬಾ ಕಷ್ಟ ನಾವು ಇವತ್ತು ಈ ಚಿತ್ರದುರ್ಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆ ಕಲಬುರಗಿ ಬೀದರ್ ತನಕ ನೋಡಿದ್ರೆ ನಾವು ಇವತ್ತು ಕೂಡ ಮಳೆ ಮೇಲೆ ಅವಲಂಬಿತವಾದಂತ ಜನರು ನಾವು ಏನು ಈ ಮೂರು ಜಿಲ್ಲೆಗಳಲ್ಲಿ ಅವಲಂಬಿತವಾದಂತ ನಾವು ಸುಮಾರಾಗಿ ನನ್ನ ಭಾಗದಲ್ಲಿ ಮೊಣಕಾಲ್ಮೂರದಲ್ಲಿ ಈ ವೇದಾವತಿ ನದಿ ಹರಿತಾ ಇರೋ ಕಾರಣ ಇವತ್ತು ಮೊಣಕಾಲ್ಮೂರು ಚಿತ್ರದ ಇದು ನಮ್ಮ ಚಳಿಕೇರಿ ನಂತರ ಹಿರಿಯೂರದಲ್ಲಿ ಸುಮಾರು 3 ಲಕ್ಷ ಬೋರ್ವೆಲ್ಗಳು ರೀಚಾರ್ಜ್ ಆಗಿವರ 3 ಲಕ್ಷ ಬೋರ್ವೆಲ್ಗಳು ರೀಚಾರ್ಜ್ ಆಗಿದಾವ ಇವತ್ತು 3 ಲಕ್ಷ ಬೋರ್ವೆಲ್ಗಳು ರೀಚಾರ್ಜ್ ಆಗಿದಾವ ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ ಯಾಕಂದ್ರೆ 3 ಲಕ್ಷ ಬೋರ್ವೆಲ್ಗಳು ರೀಚಾರ್ಜ್ ಆಗ್ಬೇಕಂದ್ರೆ ಅಂತರ್ಜಲದಲ್ಲಿ ಇವತ್ತು ನೀರು ಇರಬೇಕಾಯಿತು ನಾನು ಕೂಡ ಇವತ್ತು ಪೂರ್ಣಿಮಾರು ನಾನು ಮತ್ತು ನಮ್ಮೆಲ್ಲ ಶಾಸಕರು ಸೇರಿ ನಮ್ಮ ಭಾಗದಲ್ಲಿ ಮಳೆ ಬಂದಿಲ್ಲ ಬೋರ್ಗಳು ಹಾಕ್ಬೇಕಂದ್ರೆ ಸುಮಾರಾಗಿ 2,000-3,000 ಅಡಿ ಹೋಗ್ತಾ ಇದ್ವಿ 2,000-3,000 ಅಡಿ ಅಗಿತಾ ಇದ್ರು ಕೂಡ ನೀರು ಬರ್ತಾ ಇದ್ದಿಲ್ಲ ಆದ್ರೆ ಇವತ್ತು ನಮ್ಮ ಪುಣ್ಯ ದೇವರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಆಶೀರ್ವಾದದಿಂದ ಭದ್ರಾದಿಂದ ವಾಣಿ ವಿಲಾಸ ವಾಣಿ ವಾಲಿಯಸ್ಸಿಂದ ಇವತ್ತೇನು ವೇದಾವತಿಗೆ ನೀರು ಹರಿತಾ ಇದಾವೋ ಸುಮಾರಾಗಿ 3 ಲಕ್ಷ ಬೋರ್ವೆಲ್ಗಳು ರೀಚಾರ್ಜ್ ಆಗಿದಾವ ಸುಮಾರಾಗಿ ಇವತ್ತು 500-400 ಅಡಿ ನೀರು ಸಿಗ್ತಾ ಇದಾವ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಈ ಭಾಗದ ಶಾಸಕರಂತ ಪೂರ್ಣಿಮಾ ಶ್ರೀನಿವಾಸ್ ಅವರು ಮಾಡಿರೋ ಕಾರಣ ಇವತ್ತು ನಮ್ಮೆಲ್ಲರಿಗೂ ಇವತ್ತು ನೀರನ್ನು ಸಿಗ್ತಾ ಇದೆ ನಮ್ಮೆಲ್ಲ ಮಂದಿ ಬಹಳಷ್ಟು ಖುಷಿಯಾಗಿದ್ದಾರ ಅವ್ರು ಯಾರೋ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾ ಇದ್ರಂತೆ ವಾಣಿ ವಿಲಾಸ್ಗೆ ನೀರು ತಂದಿದ್ದು ನಾವು ಅಂತೇಳಿ ಸ್ವಾಮಿ ನಿಮ್ಮ ಸರ್ಕಾರ ಇತ್ತಲ್ಲ ಅವತ್ತು ತರಬೇಕಾಗಿತ್ತು ಇಷ್ಟು ವರ್ಷಗಳ ಕಾಲ ನಿಮ್ದೇ ಸರ್ಕಾರಗಳಿತ್ತು ಆದ್ರೆ ನಿಮ್ಮ ಸರ್ಕಾರ ಇರೋಂತ ಟೈಮಲ್ಲಿ ವಾಣಿ ವಿಲಾಸಕ್ಕೆ ನಾವು ನೀರೇ ನೋಡಿಲ್ಲ ಇವತ್ತು 89 ವರ್ಷಗಳ ನಂತರ ಕೋಡಿ ಬಿದ್ದಾವ ಈ ಕೋಡಿ ಬಿದ್ದಿದ್ದಂದ್ರೆ ಅರ್ಥ ಮಾಡ್ಕೊಳ್ರಿ ಭಾರತೀಯ ಜನತಾ ಪಾರ್ಟಿ ಪೂರ್ಣಿಮಾರು ಇಲ್ಲಿ ಗೆದ್ದ ನಂತರ ಭಾರತೀಯ ಜನತಾ ಪಾರ್ಟಿ ಶಾಸಕರಾದ ನಂತರ ಇವತ್ತು ವಾಣಿ ವಿಲಾಸಕ್ಕೆ ಕೋಡಿ ಬಿದ್ದಿದ್ದಂದ್ರೆ ಎಲ್ಲವೂ ದೇವರ ಆಶೀರ್ವಾದ ಇರ್ಬೇಕು ಹಾಗೆ ಪೂರ್ಣಿಮಾರು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿರೋ ಕಾರಣ ಇವತ್ತು ವಾಣಿ ವಿಲಾಸದಲ್ಲಿ ಕೋಡಿ ಬಿದ್ದು ನೀರು ಹರಿದು ಹೊರಗಡೆ ಹೋಗ್ತಾ ಇದ್ದಂತೆ ಅದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡಿದ್ವಿ ಅದಕ್ಕೋಸ್ಕರವಾಗಿ ಇವತ್ತು ನಿಮ್ಮೆಲ್ಲರೂ ಕೂಡ ತಿಳಿದಿರುವಂತ ವಿಚಾರ ಭಾರತೀಯ ಜನತಾ ಪಾರ್ಟಿ ಯಾವತ್ತೇವತ್ತು ಅಧಿಕಾರಕ್ಕೆ ಬರುತ್ತೆ ನಾವು ಅವತ್ತೆಲ್ಲ ಕೂಡ ಇವತ್ತು ಈ ರೀತಿ ನೋಡ್ರಿ ನೀವೆಲ್ಲರಿಗೂ 2008-2009 ಅಲ್ಲಿನಿಂದ ಇಲ್ಲಿ ತನಕ ನೋಡ್ಕೊಂತ ಬರ್ರಿ ಯಾವತ್ತೇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಮಳೆ ಜಾಸ್ತಿ ಆಗ್ತದೆ ಮಳೆ ಜಾಸ್ತಿ ಆಗಿ ರೈತರೆಲ್ಲ ಕೂಡ ಎಲ್ಲರೂ ಕೂಡ ಮಳೆ ಬೇಡ ಅನ್ಬೇಕು ಅಷ್ಟು ಮಳೆ ಬೀಳ್ತದೆ ಅದೇ ಕಾಂಗ್ರೆಸ್ ಸರ್ಕಾರ ಬಂದಂತ ಟೈಮಲ್ಲಿ ನೋಡ್ರಿ ಮಳೆ ನೀರೆಲ್ಲ ಭೂಮಿಯೆಲ್ಲ ಒಡಿ ಹೋಗ್ತಾವ ಯಾಕಂದ್ರೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಂತ ಟೈಮಲ್ಲಿ ಜಾಸ್ತಿ ಮಳೆ ಬಂದು ರೈತರು ಬೇಡರಂತ ತನಕ ಕೂಡ ಮಳೆ ಬರ್ತಾ ಇದೆ ವರುಣದೇವರು ಅಂದ್ರೆ ಏನ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಂತ ಟೈಮಲ್ಲಿ ಮಾತ್ರ ಇಷ್ಟೊಂದು ದೊಡ್ಡ ಮಳೆ ಬರ್ತಾವ ಇವತ್ತು ನೀವೆಲ್ಲರಿಗೂ ತೀರ್ಮಾನ ತಗೋಬೇಕು ಈ ಭಾಗದ ಶಾಸಕರಾದಂತ ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತೆ ಗೆಲ್ಲಬೇಕು ಮತ್ತೆ ಗೆದ್ದು ಕರ್ನಾಟಕದಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ
ಪ್ರತಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಪುನಃ ರೈತರೆಲ್ಲರೂ ಚಲೋ ಆಗಿದ್ದು ನಮ್ಮ ಭಾಗದಲ್ಲಿ ಒಳ್ಳೆ ಮಳೆ ಬರಬೇಕು, ಬೆಳೆ ಬರಬೇಕಾದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ನಾನು ಇವತ್ತು ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಟೈಮಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರಿಗೆ ನಾನು ಕೇಳ್ತೀನಿ, ಧರ್ಮಪುರ ಕೆರೆ ಯಾರಮ್ಮ ನೀರು ಬಿಡಿಸ್ಕೊಟ್ರಪ್ಪ? ಧರ್ಮಪುರ ಕೆರೆದು ಯಾರು ನೀರು ಬಿಡಿಸ್ಕೊಟ್ರು? ಇವತ್ತು ಅನೇಕ ವರ್ಷಗಳಿಂದ ಬೇಡಿಕೆ, ಈ ಭಾಗದಲ್ಲಿದ್ದಂತ ಧರ್ಮಪುರ ಕೆರೆದಲ್ಲಿದ್ದಂತ ಕೆರೆಗಳು ತುಂಬಬೇಕು ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಆ ಭಾಗದಲ್ಲಿದ್ದಂತ ಜನರಿಗೆ ಕೆರೆಗಳಿಗೆ ಒಂದು ನೀರು ಹರಿಸುವಂತ ಕೆಲಸ ಯಾರನ್ನ ಮಾಡಿದಾರೆ ಅಂದ್ರೆ ಅದು ಪೂರ್ವ ಶ್ರೀನಿವಾಸರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೀನಿ, ನಮ್ಮ ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ. ಪೂರ್ಣಿಮಾ ಶ್ರೀನಿವಾಸ್ ಅವರು ಈ ಭಾಗದಿಂದ ಅನೇಕ ಮಂದಿ ಮುಖಂಡರು ಬಂದು ನನ್ನ ಕೇಳಿದ್ರು, ಶ್ರೀರಾಮ್ಲನ್ನವರೇ ತಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಂತ್ರಿ ಇದ್ರಿ, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇದ್ರಿ, ದಯವಿಟ್ಟು ವಾಲ್ಮೀಕಿ ಭವನಕ್ಕೆ ಅದು ಕಟ್ಟಿದರ ನಿಂತೋಗಿದೆ, ಕಟ್ಟಿದರ ಕೊಟ್ಟಿಲ್ಲ ನಾವು ಕಟ್ಟಿಲ್ಲ, 2 ಕೋಟಿ ರೂಪಾಯಿ ಅನುದಾನ ಬೇಕಂದು ಕೇಳಿದ್ರು, ಹೆಚ್ಚುವರಿ ಅನುದಾನ 2 ಕೋಟಿ ರೂಪಾಯಿ ವಾಲ್ಮೀಕಿ ಭವನಕ್ಕೆ ಬೇಕಂದೇಳಿ ಪೂರ್ಣಿಮಾ ಶ್ರೀನಿವಾಸರು ಬಂದಂತ ಟೈಮಲ್ಲಿ ಮಂಜಣ್ಣ ಮತ್ತು ನಮ್ಮ ಸಮಾಜದ ಮುಖಂಡ ಎಲ್ಲರೂ ಕೂಡ ಬಂದಂತ ಟೈಮಲ್ಲಿ ತಕ್ಷಣ 10 ನಿಮಿಷ ಒಳಗಡೆ 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಂತ ಕೆಲಸ ಇವತ್ತು ರಾಮನ ಮಾಡಿದ್ದೀನಿ. ಸುಮಾರಾಗಿ ಹಳ್ಳಿಗಳಲ್ಲಿ ಹತ್ತತ್ರ ಇನ್ನ ಸಮುದಾಯ ಭವನಗಳು 20-22 ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದ್ಲು, ಎಷ್ಟು ಕೊಟ್ಟಿದ್ದ ಸಂಖ್ಯೆ ಗೊತ್ತಿಲ್ಲ. ಆಗ್ಲಿ, ಗ್ರಾಮಗಳಲ್ಲಿ 12 ಗ್ರಾಮಗಳಲ್ಲಿ 22 ಲಕ್ಷ ರೂಪಾಯಿ ಸಮುದಾಯ ಭವನಗಳು 12 ಗ್ರಾಮದಲ್ಲಿ ಕೊಟ್ಟಿನಿ. ನಾನಿವತ್ತು ಸಾರಿಗೆ ಮಂತ್ರಿ ಆಗಿ ಆಕೆ ಕೇಳ್ತಾ ಶ್ರೀರಾಮ್ಲನ್ನವರೇ, ಹಿಂದಿನ ಸರ್ಕಾರದಲ್ಲಿ ಡಿಪೋ ಸಲುವಾಗಿ ನಮ್ಮ ಹಿರಿಯರನ್ನ ಡಿಪೋ ಸಲುವಾಗಿ ಅವರು ಸ್ವಾರ್ಥ ಸಲುವಾಗಿ ಏನೇನೋ ಮಾಡಿ ಹೋಗ್ಬಿಟ್ಟಾರ, ಸುಮ್ಮನೆ ಕಾಗದ ಪತ್ರದಲ್ಲಿ ಡಿಪೋ ಮಂಜೂರಾತಿ ಮಾಡಿದ್ರು. ನನ್ನ ಹಿರಿಯರು ಪಟ್ಟಣಕ್ಕೆ ಇವತ್ತು ನನಗೆ ಡಿಪೋ ಬೇಕು ಅಂತೇಳಿ ಕೇಳಿದಂತ ಟೈಮಲ್ಲಿ ನಾನು ಸಾರಿಗೆ ಮಂತ್ರಿ ಆಗಿ 5 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದಂತ ಕೆಲಸ ಮಾಡಿ 5 ಕೋಟಿ ರೂಪಾಯಿ ಅನುದಾನ ಆಕೆ ಕೇಳಿದ ತಕ್ಷಣ 5 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಂತ ಕೆಲಸ ನಾನು ಮಾಡಿದ್ದೀನಿ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ಕೊಂತೀನಿ, ಯಾಕಂದ್ರೆ ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಬಯಲುಸೀಮೆಯಲ್ಲಿದ್ದಂತ ಜನರು. ಸುಮಾರಾಗಿ ಈ ಭಾಗದಲ್ಲಿ 12,000 ಎಕರೆ ಪ್ರದೇಶವನ್ನು ನಮ್ಮ ಸರ್ಕಾರ, ಈ ಭಾಗದ ಶಾಸಕರಾದಂತ ಪೂರ್ಣಿಮಾ ಶ್ರೀನಿವಾಸ್ ಅವರು, ನಾವು ಸೇರಿಕೊಂಡು, ತಿಪ್ಪಾರೆಡ್ಡಿ ಸೇರಿಕೊಂಡು, ಗುಳ್ಳಟ್ಟಿ ಶೇಖರ್ ಸೇರಿಕೊಂಡು, ಚಂದ್ರಪ್ಪ ಅವರು ಸೇರಿಕೊಂಡು ಸುಮಾರಾಗಿ ಈ ಭಾಗದಲ್ಲಿ 12,000 ಎಕರೆ ಪ್ರದೇಶವನ್ನು ನೀರಾವರಿ ಆಗುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಈ ಭಾಗದಲ್ಲಿ ಇನ್ನೊಂದು ದೊಡ್ಡ ಕೆಲಸ, ಈ DRDO, IAS, IISC ಬಾರ್ಕ್ ಸಮಸ್ಯೆಗಳಿಗೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗೋ ತನಕ ನೀರಿನ ಸವಲತ್ತು ಇದ್ದಿಲ್ಲ. DRDO ಅಂದ್ರೆ ಗೊತ್ತಲ್ಲ, ಮಿಲಿಟರಿ ಸಂಬಂಧಪಟ್ಟಿದಂತ ಬೇರೆ ಬೇರೆ ಕಂಡಿಡಿಯಂತ ವಿಚಾರದಲ್ಲಿ ನಮ್ಮ ಭಾಗವನ್ನು ಬಹಳಷ್ಟು ಸುರಕ್ಷಿತವಾದಂತಹ ಸ್ಥಳ ಅಂತೇಳಿ ಇವತ್ತು DRDO ಬಾರ್ಕ್ ಅನ್ನಂತ ಸಮಸ್ಯೆಗಳನ್ನು ಮಾಡ್ಕೊಂಡು ಅಲ್ಲಿ ಕುಡಿಲಿಕ್ಕೆ ನೀರು ತೊಂದರೆ ಆಗಿತ್ತು. ಆ DRDO ಅವರಿಗೆ ಬಾರ್ಕ್ ಅವ್ರಿಗೆ ಇವತ್ತು ನೀರಿನ ಸೌಲಭ್ಯಗಳನ್ನು ಮಾಡಿಕೊಡಂತ ಸರಬರಾಜು ಮಾಡಿಕೊಡಂತ ಕೆಲಸ ನಾವು ಮಾಡಿದ್ವಿ. ನಾನು ಇವತ್ತು ಮೊಣಕಾಲುಬೀರಿನಿಂದ ಬಂದಂತ ನಮ್ಮ ನಾಯಕನಟ್ಟಿ ಬಹಳಷ್ಟು ಪವಿತ್ರವಾದಂತಹ ಕ್ಷೇತ್ರ, ಪುಣ್ಯಕ್ಷೇತ್ರ, ಜಾತ್ರಾ ಮಹೋತ್ಸವ ಆದ್ರೆ ತಾವು ಕೂಡ ಬರ್ತೀರಿ ಬಹಳಷ್ಟು ಮಂದಿ. ಆ ಭಾಗಕ್ಕೆ ಕುಡಿಲಿಕ್ಕೆ ನೀರಿದ್ದಿಲ್ಲ, ಆ ಕುಡಿಲಿಕ್ಕೆ ನಾಯಕನಟ್ಟಿ ಇಲ್ಲಾರದಂತ ಟೈಮಲ್ಲಿ ಇವತ್ತು ವಾಣಿ ವಿಲಾಸನ ನೇರವಾಗಿ ನಾಯಕನಟ್ಟಿಗೆ ತಗೊಂಡೋಗುವಂತ ಕೆಲಸ, ನೀರಿನ ಸಮಸ್ಯೆ ಬಗೆಹರಿಸಂತ ಕೆಲಸ ಮಾಡಿದೀವಿ.
ಅದೇ ರೀತಿಯಲ್ಲಿ ಹಿರಿಯರು ಒಳಲಕ್ಕೆರೆ ನೂರಾರು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಹಿರಿಯರು ಮತ್ತು ಒಳಲಕ್ಕೆರೆ ಚಿತ್ರದುರ್ಗ ಗ್ರಾಮಗಳಿಗೆ ಇವತ್ತು ಸಂಪೂರ್ಣವಾಗಿ ನೀರಿನ ತೊಂದರೆ ಇಲ್ಲಾರದಂತೆ ಮಾಡಿದೆ ಅಂದ್ರಿಗಿನ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ಕೊಂತೀನಿ, ನಿಮ್ಮೆಲ್ಲರನ್ನ ನಾನು ವಿನಂತಿ ಮಾಡ್ಕೊಂತೀನಿ, ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಮುಂದಿನ ಬಾರಿ ಪೂರ್ಣಿಮಾ ಶ್ರೀನಿವಾಸ ಅಮ್ಮನವರು ಬಹಳಷ್ಟು ಬುದ್ಧಿವಂತರು, ಅವ್ರ ತಂದೆಯವರು ಕೂಡ ಬಹಳಷ್ಟು ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್, ಒಬ್ಬ ಹಿಂದುಳಿದಂತ ನಾಯಕರು, ಈ ಭಾಗದಲ್ಲಿ ಹಿಂದುಳಿದಂತರು ಮುಂದುವರೆದಂತರು ಎಲ್ಲರೂ ಸೇರಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಪೂರ್ಣಿಮಾ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರುತ್ತಲ್ಲ, ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕಾಗಿದೆ. ನನ್ನ ಕೇಳ್ತಾ ಇದ್ರು ಶ್ರೀರಾಮ್ಲನ್ನವರೇ, ಈ ಭದ್ರಾ ಮೇಲ್ದಂಡೆ ಯೋಜನೆ, ಈ ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತು ನಮ್ಮ ಸರ್ಕಾರ 2008-2009 ಪ್ರಾರಂಭ ಮಾಡಿದಂತ ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತು ಸುಮಾರಾಗಿ 3,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಂತ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇಲ್ಲಿ ಒಂದು ಸಾರಿ ರೈತರೆಲ್ಲರೂ ಕೂಡ ಕುಂತಿದ್ರು, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ, ಅವತ್ತು ಕೇಳಿದ್ರು ಅವರೆಲ್ಲರೂ ಕೂಡ ಈ ಭದ್ರಾ ಮೇಲ್ದಂಡೆ ಯೋಜನೆ ದಯವಿಟ್ಟು ಭದ್ರಾ ಮೇಲ್ದಂಡೆ ಯೋಜನೆ ಆಗಬೇಕು, ಅದು ರಾಷ್ಟ್ರೀಯ ಯೋಜನೆ ಅಂದೇಳಿ ಘೋಷಣೆ ಆಗಬೇಕು ಅಂತೇಳಿ ಈ ಭಾಗದ ರೈತರು ನನಗೆ ವಿನಂತಿ ಮಾಡಿಕೊಂಡಿದ್ರು. ನಮ್ಮ ಸರ್ಕಾರ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಬಂದ್ರೆ ಈ ಭಾಗದಲ್ಲಿ ಇದ್ದಂತ ಜನರು ಎಲ್ಲ ಕೆರೆಗಳು ತುಂಬ್ತಾವ, ಎಲ್ಲ ಹೊಲ ಗದ್ದೆಗಳಿಗೆ ನೀರು ಬರ್ತಾವ, ನಮ್ಮ ರೈತರು ಕೂಡ ಸಮೃದ್ಧವಾಗಿರ್ತಾರ, ನಮ್ಮ ರೈತರು ಬಾಳಲ್ಲಿ ಕೂಡ ನಗು ಮತ್ತು ಅವ್ರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ 3,000 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವ ಮೂಲಕ ಅದು ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆ ಮಾಡಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮಾಡಿದೆ, ಮಾಡುತ್ತೆ. ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ವಿ, ಆದಷ್ಟು ಶೀಘ್ರದಲ್ಲಿ ಅದು ಘೋಷಣೆ ಆಗಬೇಕಾಗಿದೆ. ಅದು ಘೋಷಣೆ ಮಾಡಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಒಂದು ಸಾರಿ ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆ ಆದ್ರೆ ಹೆಂಗಿರುತ್ತೆ ಅಂತೇಳಿ ಯೋಚನೆ ಮಾಡಿ. ಅದೇ ರೀತಿ ಒಂದು ಸಾರಿ ರೈತರು ಇಲ್ಲಿ ಕುಂತಿದ್ರು, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ, ಏನಿ ವಾಣಿ ವಿಲಾಸ ಸಾಗರಕ್ಕೆ ನಮ್ಮ ಭಾಗದಲ್ಲಿ ಇದ್ದಂತ ರೈತರಿಗೆ ನೀರು ಬರ್ತಾ ಇಲ್ಲ ಅಂತೇಳಿ ಧರಣಿ ಕುಂತಿದ್ರು. ಅವತ್ತು ನಾನು ನೆನಪು ಮಾಡಿಕೊಡ್ತೀನಿ, ನನ್ನ ರೈತರು ನನಗೆ ಫೋನ್ ಮೂಲಕ ಮಾತಾಡಿದ್ರು, ರಾಮನಣ್ಣವ್ರೇ ಇವತ್ತು ವೇದಾವತಿಗೆ ನೀರು ಏನು ಬಂದಿದೆ ಬಹಳಷ್ಟು ಸಂತೋಷ, ನಾನು ಹಿಂಗೆ ಹೋಗ್ತಾ ಇದ್ದೆ ದಾರಿಯಲ್ಲಿ ನಿಂತು ನಮ್ಮ ರೈತರೆಲ್ಲರೂ ಸಿಹಿ ಹಂಚಿ ಸಿಹಿ ನನಗೆ ತಿನ್ನಿಸಿದ್ರು. ಪೂರ್ಣಿಮಮ್ಮವ್ರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ ಸಿಹಿಯನ್ನು ಉಣಿಸಂತ ಕೆಲಸ ಮಾಡಿದ್ರು. ಅವತ್ತು ಕೇಳಿದ್ರು ರಾಮಲಣ್ಣರೇ ನಮಗೆ ನೀರು ಬರ್ತಾ ಇಲ್ಲ ಅಂದೇಳಿ, ಅವತ್ತು ಫೋನ್ ಮೂಲಕ ಆದೇಶ ಮಾಡಿದೆ ನಮ್ಮ ಸಂಬಂಧಪಟ್ಟಿದ್ದಂತ ಹೊಲ ಗದ್ದೆಗಳಿಗೆ ಏನು ನೀರು ಬರಬೇಕಾಗುತ್ತೆ 24 ತಾಸು ಒಳಗಡೆ ನೀರು ಕೊಡಬೇಕಂದ್ರೆ ಆದೇಶವನ್ನು ನೋಡಿ 24 ತಾಸು ಒಳಗಡೆ ನೀರನ್ನು ಕೊಡಿಸಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೀನಿ, ಪೂರ್ಣಿಮಮ್ಮರು ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋಂತ ವಿಚಾರ, ಪೂರ್ಣಿಮಾ ಅಮ್ಮನ ಸಲುವಾಗಿ ಕೆಲವು ಮಂದಿ ಷಡ್ಯಂತ್ರಗಳು ನಡೆಸಂತ ಕೆಲಸ ಮಾಡ್ತಾ ಇದಾರ. ನೀವು ಯಾರು ಯೋಚನೆ ಮಾಡಬೇಡ್ರಿ, ಈ ರಾಜ್ಯದಾದ್ಯಂತ ಏನು ಸಂಕಲ್ಪ ಯಾತ್ರೆ ನಡೀತಾ ಇದನೋ ಈ ಸಂಕಲ್ಪ ಯಾತ್ರೆಯಲ್ಲಿ ನೀವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡ್ಬೇಕು. ಯಾವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಬೇಕಂದ್ರಿಗಿನ 2023 ಇರುವಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು. ಇವತ್ತು ನನ್ನ ಸರ್ಕಾರ ಅವತ್ತಿನ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ರಾಮ್ಲೋರೆ ತಾವು ಮೊಣಕಾಲು
ಕ್ಷೇತ್ರಕ್ಕೋಗಿ ನಿಲ್ಲಬೇಕಂದಂತ ಟೈಮಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿವಿ. ಒಳಲಕೆರೆ, ನಂತರ ಹೊಸದುರ್ಗ, ಚಿತ್ರದುರ್ಗ, ಹಿರಿಯೂರು, ನಂತರ ಮಣಕಾಲ ಬರುತ್ತೆ, ಚಳ್ಳಕೆರೆ ಮಾತ್ರ ಉಳಿದೋಯ್ತು. ಈ ಸರಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿರೋ ಕಾರಣ 2023ರಲ್ಲಿ ಆರಕ್ಕೂ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ನೀವೇನು ಸಂಕಲ್ಪ ಮಾಡ್ಬೇಕು? ಈ ಸಂಕಲ್ಪ ಯಾತ್ರದಲ್ಲಿ ಒಂದು ಸಂಕಲ್ಪ ಮಾಡಬೇಕು, ಮುಂಬರುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಯ್ಯಲು ನೀವು ಎಲ್ಲರಿಗೂ ಜನರ ಸಂಕಲ್ಪವನ್ನು ಮಾಡಬೇಕಾಗಿದೆ, ಜನರ ಸಂಕಲ್ಪ ಮಾಡಬೇಕಾಗಿದೆ. ಏನೇನು ಇರೋದು, ಚುನಾವಣೆಗಳು ಮಾತ್ರ ಬಾಕಿ ಇದಾವ. ಇನ್ನೊಂದು 4-5 ತಿಂಗಳ ನಂತರ ಚುನಾವಣೆಗಳು ಪ್ರಾರಂಭ ಆಗ್ತಾವ. ಏನು ಬಹುಶಃ ಮಾರ್ಚ್ ಮತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ನೀತಿ ಸಮಿತಿ ಜಾರಿಯಲ್ಲಿ ಬರ್ತದೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಬಗ್ಗೆ ಯೋಚನೆ ಮಾಡಬೇಡಿ. ಯಾರು ಯಾರು ಮಂದಿ ಬೆಂಗಳೂರಲ್ಲಿ ಕುಂತು, ಚಳ್ಳಕೆರೆಯಲ್ಲಿ ಕುಂತು ಏನೇನೋ ಪ್ಲಾನ್ಗಳು ಆಗ್ತಾಯಿದ್ರು, ನಾವು ಕಾಂಗ್ರೆಸ್ ಈ ಸರಿ ಹಿರಿಯೂರಿಂದ ಅಲ್ಲಿ ಗೆಲ್ಲುತ್ತೀವಿ ಅಂದೇಳಿ. ಅದೇನು ಆ ರಾಹುಲ್ ಗಾಂಧಿ ಏನ್ ಜೋಡೋ, ಭಾರತ್ ಜೋಡಕ್ಕೆ ಇಲ್ಲಿಂದ ಹೋದಂತೆ, ಇಲ್ಲಿಂದ 106 ಮಂದಿ ಬಂದ್ರಂತೆ. ಅಲ್ ಸ್ವಾಮಿ, ನೀನು ಭಾರತ್ ಜೋಡೋ ಮಾಡೋದು ಬಗಲಿಗಿರ್ಲಿ, ನೀನು ಜೋಡಿಸ್ಬೇಕಾದ ಭಾರತ್ ಜೋಡಲ್ಲ, ಆ ಸಿದ್ದರಾಮಯ್ಯರನ್ನ ಡಿ ಕೆ ಶಿವಕುಮಾರ್ ಜೋಡಿಸಿ ನೀವೆಲ್ಲ ಕೂಡ ಭಾರತ್ ಜೋಡಿಸಬೇಕಾಗ್ತದೆ. ನಿಮ್ಮ ಕೈಲಿ ಅವ್ರನ್ನೇ ಜೋಡಿಸಕ್ ಆಗ್ತಿಲ್ಲ, ಏನ್ ಭಾರತ್ ಜೋಡ ಮಾಡ್ತೀರಿ? ನೀ ಭಾರತವನ್ನು ತುಂಡು ಮಾಡಿ ಭಾರತ ಮತ್ತು ಖಲಿಸ್ತಾನ ಎರಡು ರಾಷ್ಟ್ರಗಳನ್ನು ಮಾಡಂತ ಕೆಲಸ ಮಾಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇವತ್ತು ಪುನಃ ಭಾರತ್ ಜೋಡ ಮಾಡ್ತೀರಿ. ಎಲ್ಲಿಂದ ತೆಗೆದು ಎಲ್ಲಿ ಭಾರತವನ್ನು ಜೋಡಿಸ್ತೀರಪ್ಪ? ನೀವೆಲ್ಲ ಕಲಿತು ಭಾರತ ಬಹಳ ಚೆನ್ನಾಗಿದೆ, ಮತ್ತೆ ಯಾಕೆ ಜೋಡಿಸ್ಕೋತೀರಿ? ಮತ್ತೆ ಹೊಡೆದಂತವ್ರ ನೀವು. ಪಾಪ ಅವ್ರ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ರಾಹುಲ್ ಗಾಂಧಿ ಅವರು ಎಲ್ಲಾ ಕಡೆ ಸೋತು ಸುಣ್ಣಾಗಿ ಪಾಪ ಪುಣ್ಯಾತ್ಮ ಕರ್ನಾಟಕ ಬಂದನ. ಕರ್ನಾಟಕದವ್ರು ಹೇಳ್ತಾ ಇದ್ರು ಮುಂದೆ ಸರ್ಕಾರ ನಮ್ ಸರ್ಕಾರ ಅಂದೇ. ಪಾಪ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಆಗ್ತಾನ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ ಮಟಾಜ್. ಕಾಂಗ್ರೆಸ್ ಎಲ್ಲಿ ಗೆಲ್ಲ, ಅವ್ರ ಕಾಲ್ಗುಣ ಪಾಪ, ಅವ್ರ ಕಾಲ್ಗುಣ ನಮ್ಮ ಹಿರಿಯರ ಮೇಲೆ ಆದೋಗ್ಯನ. ಅವ ಪುಣ್ಯಾತ್ಮ ಹಿರಿಯರ ಮೇಲೆ ಆದೋಗ್ಯನ. ಪಾಪ ಆತನ ಕಾಲ್ಗುಣದಿಂದ ಹಿಂಗ ಏನು ಆದಿ ಹಿರಿಯೂರು ಚಳ್ಳಕೆರೆ. ಪಾಪ ಚಳ್ಳಕೆರೆಯಲ್ಲಿ ಅವ್ರದ್ದು ಕಾಂಗ್ರೆಸ್ ಅವ್ರು ಗೆದ್ದು ಈ ಸರ ಹೋಗ್ತದೆ, ಅವ್ರದ್ದು ಮನೆಗೆ ಹೋಗ್ತಾರ. ಅಲ್ಲಿ ಮೊಣಕಾಲು ಬರಲಂತ ಗೆಲ್ಲಕ್ ಆಗಲ್ಲ, ಹಿರಿಯೂರದಲ್ಲಿ ಗೆಲ್ಲಕ್ ಆಗಲ್ಲ. ಈ ಕಡೆ ಮೂಲೆಯಲ್ಲಿ ತಂಗಿ ಇದ್ದಾಳ, ಆ ಕಡೆ ಮೂಲದಲ್ಲಿ ಅಣ್ಣ ಇದ್ದಾನ. ಏನು ಭಾಷೆ, ಏನು ನಲ್ಗುಣ ಬಹಳ ಚಲೋ ನೋಡ್ರಿ. ಎಲ್ಲಿ ಹೋದ್ರೆ ಕೂಡ ಆತ ಗೆದ್ದಿದ್ದೆ ಸೋಲಿದ್ದೆ ಅನ್ನತ್ತಿಲ್ಲ. ಪಾಪ ಎಲ್ಲಿ ಹೋದ್ರೆ ಪಾಪ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರ. ತಮಿಳ್ನಾಡು, ಕೇರಳ ಎಲ್ಲ ಕಡೆ ಹೋದ್ರೆ ಕೂಡ ಪಾಪ ಎಲ್ಲೆಲ್ಲಿ ಹೋಗ್ತಾನ ಎಲ್ಲ ಕೂಡ ಸೋತೋಗ್ತಾನ. ಇನ್ನ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಆತ ಎಲ್ಲ ಕಡೆ ಹೋಗ್ಬೇಕು. ಆತ ಎಲ್ಲ ಕಡೆ ಹೋಗಿ ಇವತ್ತು ಅವ್ರ ಪರಿಸ್ಥಿತಿ ಏನಿದೆ ನೋಡ್ರಿ. ಅವ್ರ ಪರಿಸ್ಥಿತಿ, ನಾವು 2019 ಪಾರ್ಲಿಮೆಂಟ್ ಚುನಾವಣೆ ತಗೊಂಡ್ರೆ, 2019 ಪಾರ್ಲಿಮೆಂಟ್ ಚುನಾವಣೆ ನೋಡಿದ್ರೆ ನಾವೆಲ್ಲರಿಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಂದ ಬಂದಂತ ಜನರು. ಇಡೀ ದೇಶದಲ್ಲಿ 84 ಮಂದಿ ರಿಸರ್ವೇಷನ್ ಅಂದ್ರೆ SC ಮೀಸಲಾತಿಯಿಂದ ಲೋಕಸಭೆಗೆ ನಿಲ್ತಾರ. 84 SC ಮೀಸಲಾ ಕ್ಷೇತ್ರದಿಂದ ಹಿರಿಯರಾದಂತ ತಿಪ್ಪಾರ ಅದೇ ರೀತಿಯಲ್ಲಿ ST ಕೇವಲ 37 31 ವಾಲ್ಮೀಕಿ ಜನಾಂಗದವರು, SC ಜನಾಂಗದವರು 31 ಗೆಲ್ತಾರೆ 37. ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ 53 ಮಾತ್ರ, ವಿರೋಧ ಪಕ್ಷದಲ್ಲಿ ಕೂಡ ಅರ್ಹತೆ ಇಲ್ಲ.
ಮುಂದೆ ನನಗೆ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. 53 ಏನಿದಾರೋ ಅದು 10-20 ಆಗೋಗ್ತದೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಎಲ್ಲಂತದ್ದು ನಾವೆಲ್ಲರ ಅಂಗಡಿಗಳಲ್ಲಿ ಹೋದ್ರೆ ನಾವು ನೋಡ್ತೀವಲ್ಲ, ಯಾರನ್ನ ಹೆಣ್ಮಕ್ಳು ಮಕ್ಕಳ ಸಲುವಾಗಿ ಆರ್ಲಿಕ್ಸು ಅವೇನನ್ನ ಕೊಂಡ್ಕೊಳಕ್ ಹೋದ್ರೆ ಅದು ಡೇಟ್ ನೋಡ್ತಿರ್ತಾರ. ಹಿಂಗ ಏನಪ್ಪಾ ಈ ಡೇಟ್ ಆಗಿದೆನಾ ಇಲ್ಲ ಅಂತ ನೋಡ್ತಿರ್ತಾರಲ್ಲ ಏನು ಕೊಂಡ್ಕೊಳಕ್ ಹೋದ್ರೆ, ಎಕ್ಸ್ಪೈರಿ ಡೇಟ್ ಅಲ್ಲ. ಹಂಗ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಕ್ಸ್ಪೈರಿ ಡೇಟ್ ಅಂದ್ರೆ ಬಹಳ ಸತ್ರಕ್ ಬಂದ್ಬಿಟ್ಟವ, ಎಕ್ಸ್ಪೈರಿ ಡೇಟ್ ಹಾಕ್ಬಿಡ್ತಾವ. ಅಂತ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಪೈರಿ ಆದ್ಮೇಲೆ ಏನ್ ಮಾಡ್ಬೇಕು ಸರ್? ಅದು ಅದು ಎಸಿಬೇಕಾ ಡಸ್ಟ್ಬಿನ್? ಅಂದ್ರೆ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಸ್ಕ್ರಾಪ್ ಮಾಡ್ಬೇಕು. ಸ್ಕ್ರಾಪ್ ಮಾಡಿದ್ರೆ ಗುಜರಿದ್ದಂತೆ ಆ ಪಾರ್ಟಿ ಮುಂದಿನ ದಿನಗಳಲ್ಲಿ ಗುಜರಿ ಆಗುತ್ತೆ. ಕಳೆದ 10 ವರ್ಷಗಳಿಂದ ಅವರು ಚುನಾವಣೆಗಳಲ್ಲಿ 90% ಸೋತಾಗ್ಯಾರ. ಮೋದಿಜಿ ಎಲ್ಲೆಲ್ಲಿ ಹೋಗ್ತಾನ, ಮೋದಿಜಿ ಎಲ್ಲೆಲ್ಲಿ ಭಾಷಣ ಮಾಡ್ತಾನೋ, ಎಲ್ಲೆಲ್ಲಿ ಕಾಲಿಡ್ತಾನೋ, ಸಿಂಹಗರ್ಜನ ಮೂಲಕ ಬಲಿಷ್ಠವಾದಂತ ಭಾರತ ಅನ್ನಂತದ್ದು. ಇವತ್ತು ಅಮೆರಿಕ ಬಳಸಿ ವಿಶ್ವದಲ್ಲಿ ದೊಡ್ಡ ರಾಷ್ಟ್ರ ಅಮೆರಿಕ. ಇವತ್ತು ಭಾರತವನ್ನು ಯಾವ ರೀತಿಯಲ್ಲಿ ಬೆಳೆದಿದ್ದೀನ, ಇಡೀ ವಿಶ್ವದಲ್ಲಿ ಭಾರತ ಅನ್ನಂತದ್ದು ಅಮೆರಿಕನ ಮೀರಿಸಿ ಬೆಳೆಯಂತ ಇವತ್ತು ಯಾವುದನ್ನ ದೇಶದಿಂದ ಭಾರತ ಅನ್ನಂತ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ನಾವು ನೋಡ್ತಾ ಇದ್ದೀವಿ ಕೋವಿಡ್ ಬಂದಂತ ಟೈಮಲ್ಲಿ, ನಾನು ಕೋವಿಡ್ ಬಂದಂತ ಟೈಮಲ್ಲಿ ನಾನು ಇಲ್ಲಿ ಪುಣ್ಯಮ್ಮರ ಕರೆದಿದ್ದ ಆಸ್ಪತ್ರೆ ಕೂಡ ಬಂದಿದ್ದೆ. ಈ ಆಸ್ಪತ್ರೆಗೆ ಬಂದಂತ ಟೈಮಲ್ಲಿ ಕೋವಿಡ್ ಬಂದಂತ ಜನರಿಗೆ ಇವತ್ತು ಇಲ್ಲಿ ಕುಂತಂತವರು ಯಾರು ಕೂಡ ಮಾಸ್ಕ್ ಹಾಕೊಂಡಿಲ್ಲ. ನನಗೆ ಕೊಟ್ಟರು ಹೊರಗಡೆ, ನಾವು ಕೂಡ ಹಾಕೊಂಡಿಲ್ಲ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ನೋಡ್ರಿ, ನಾವೆಲ್ಲ ಜಾತಿಯ ಜನರು ಸೇರಿವಿ, ಹಿಂದೂಗಳಿದ್ರಿ, ಮುಸಲ್ಮಾನರಿದ್ರಿ, ಹರಿಜನರಿದ್ರಿ, ವಾಲ್ಮೀಕಿರಿದ್ರಿ, ಲಿಂಗಾಯತರಿದ್ರಿ, ಗೌಡರಿದ್ರಿ, ಯಾವುದೇ ಜಾತಿ ವ್ಯಕ್ತಿಗಳಿಗೆ ಇವತ್ತು ತಾರತಮ್ಯನೂ ಮಾಡಲಾರ್ದಂತೆ ಈ ದೇಶ ಅನ್ನಂತ ಸುರಕ್ಷಿತವಾಗಿ ಉಳಿಬೇಕು. ಈ ದೇಶದಲ್ಲಿ ಯಾರೋ ಒಂದು ಜೀವ ಕೂಡ ಹೋಗಬಾರದು, ಎಲ್ಲರ ಜೀವ ಕೂಡ ಒಂದೇ. ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು, ಅವರು ಮನಸ್ಸಿನಲ್ಲಿ ಹರಿತಾ ಇರುವಂತ ಒಂದೇ ಒಂದು ರಕ್ತ ಅದು ಕೆಂಪು ರಕ್ತ. ನಾವೆಲ್ಲರೂ ಕೂಡ ಒಂದು ಭಾರತ ದೇಶದ ಮುದ್ದು ಮಕ್ಕಳು. ಅಂತ ದೇಶಕ್ಕೆ ತುತ್ತು ಬಂದಂತ ಟೈಮಲ್ಲಿ ನಮಗೆ ಶಕ್ತಿ ತುಂಬಿದಂತವ್ರು ಕೋವಿಡ್ ಅಲ್ಲಿ ಇಲ್ಲಿ ಕುಂತಂತ ತಾಯಂದ್ರು, ಇಲ್ಲಿ ಕುಂತಂತ ಅಣ್ಣ ತಮ್ಮಂದ್ರು. ನೀವು ಯಾರನ್ನಾಗ್ಲಿ 1 ರೂಪಾಯಿ ಖರ್ಚು ಮಾಡಿದ್ರ, 1 ರೂಪಾಯಿ ಖರ್ಚು ಮಾಡಲಾರ್ದಂತೆ ಪ್ರತಿಯೊಬ್ಬರು ಕೂಡ 2 ಡೋಸ್ ಅನ್ನು ಕೊಡೋದ್ ಮೂಲಕ, 2 ಬಾರಿ ವ್ಯಾಕ್ಸಿನ್ ಅನ್ನು ಕೊಡೋದ್ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಮಾಸ್ಕ್ ಇಲ್ಲಾರ್ದಂತ ಕುಂತಿದೀವಿ. ನಮ್ಮ ಪ್ರಾಣಗಳು ಉಳಿದಾವ ಅಂದ್ರೆಗಿನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು. ದೇಶದ ಪ್ರಧಾನಮಂತ್ರಿ ಅಂತ ಮೋದಿಜಿ ಅವರಿಗೆ, ಕೋಟಿ ಕೋಟಿ ನಮ್ಮ ಪ್ರಾಣವನ್ನು ಉಳಿಸಿದಂತ ಮೋದಿಜಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಕಾಂಗ್ರೆಸ್ ನಾಯಕರು ಬರ್ತಾರೆ, ಅವ್ರು ಏನ್ ಹೇಳ್ತಾರ, ನಮ್ಮ ಹಿಂದೂಗಳನ್ನ ಮುಸಲ್ಮಾನರನ್ನ ಬೇರೆ ಬೇರೆ ಜಾತಿಗಳೆಲ್ಲ ಕೂಡ ಹೊಡೆದು ರಾಜಕಾರಣ ಮಾಡ್ತಾವ. ಅದು ಚಾಳಿ ಅವ್ರದ್ದು, ಅವರು ಹುಟ್ಟದ ಚಾಳಿ ಬಂದಂತವ್ರ ಬಿಡಿಸಕ್ ಆಗಲ್ಲ. ಇವತ್ತು ಮನೆ ಮನೆ ಹೇಳ್ತಾ ಇದ್ರು, ಪಾಪ ಬಹಳಷ್ಟು ಮಂದಿ ಹೇಳ್ತಾ ಇದ್ರು ಅಂತ. ಏನು ಅಂದ್ರೆ ಈಗ ನಮ್ಮ ಹಿಂದುಳಿದಂತ ಜಾತಿಗಳೆಲ್ಲ ಒಂದು, ನಾವು ಹಿಂದುಳಿದಂತ ಜಾತಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಕಾಂಗ್ರೆಸ್ ಸಲುವಾಗಿರ್ಬೇಕು, ಕಾಂಗ್ರೆಸ್ ಸಲುವಾಗಿ ವೋಟ್ ಬ್ಯಾಂಕ್ ಆಗಿ ಮಾಡ್ಕೋಬೇಕು. ಇವರೆಲ್ಲರೂ ಸೇರಿ ಇತ್ತೀಚೆಗೆ ಅವ್ರಿಗೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ನಾಯಕರಿಗೆ. ಹಿಂದುಳಿದಂತ ಸಮುದಾಯಗಳೆಲ್ಲ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದಂತ ಸಮುದಾಯಗಳು ಇವತ್ತು ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದಾವ. ಎದಕ್ಕೋಸ್ಕರವಾಗಿ ಹೋಗ್ತಾ ಇದಾವ ಇವತ್ತು? ಇವತ್ತು ಇಷ್ಟು ವರ್ಷಗಳ ಕಾಲ ತಾವು ರಾಜಕಾರಣವನ್ನು ಮಾಡ್ಕೊಂತ ಬಂದಿರಲ್ಲ. ಒಂದು ಉದಾಹರಣೆ ನೋಡ್ಸಪ್ಪ ನನಗೆ,
ಒಂದು ಉದಾಹರಣೆ ನೀವು ನೋಡ್ರಿ, ನಮ್ಗೆಲ್ಲ ಬಂದ ತಕ್ಷಣ ನಮ್ಮನ್ನ ಎಮೋಷನಲ್ ಆಗಿ ಹೆಂಗ್ ಹೆಂಗ್ ಟಚ್ ಮಾಡ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಫೋಟೋ ಹಾಕ್ಬಿಡ್ತೀರಿ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಬರೆದು ಸಂವಿಧಾನದ ಮೂಲಕ ನಮಗೆ ಇವತ್ತು ಎಲ್ಲ ಹಕ್ಕುಗಳನ್ನ ಕೊಟ್ಟಾನ. ನಮ್ಮ ಎಮೋಷನಲ್ ಆಗಿ ಟಚ್ ಕೊಟ್ಟು ಪರಿಶಿಷ್ಟ ಜಾತಿ ಮಹರ್ಷಿ ವಾಲ್ಮೀಕಿಯವ್ರನ್ನ ಭಾವಚಿತ್ರವನ್ನು ಬಳಸ್ಕೊಂತೀರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನ ಹೆಸರಲ್ಲಿ ಹೇಳ್ಕೊಂಡು ಓಟು ಬ್ಯಾಂಕ್ಗಳಾಗಿ ಮಾಡಿಕೊಂಡು ಹೋದ್ರೆ ಆಗ್ಲಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದ ನಂತರ ಅವ್ರು ಏನು ಗೌರವನ್ನು ಕೊಟ್ರಿ? ಇವತ್ತು ನಾನು ಕೇಳ್ತೀನಿ ತಮ್ಮೆಲ್ಲರೂ ಕೂಡ, ಇವತ್ತು ತಮಗೆ ಮೀಸಲಾತಿ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ನೀವು ಉತ್ತರ ಕೊಡ್ರಿ. ಇದ್ರಿಗೆ ಸ್ವಾಮಿ ಸಿದ್ದರಾಮಯ್ಯವರೇ ತಾವು ಉತ್ತರ ಕೊಡಬೇಕು. ಏನು ಉತ್ತರ ಕೊಡಬೇಕು? ಯಾಕೋಸ್ಕರವಾಗಿ ಮೀಸಲಾತಿ ಜಾಸ್ತಿ ಮಾಡಿಲ್ಲ? ನಿನಗೆ ಏನೇನ ಆಗ್ಲಿ ಹಿಂದುಳಿದಂತ ಜಾತಿಗಳ ಮೇಲೆ ಅಭಿಮಾನವನ್ನು ಇದ್ದಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ದಿದ್ರೆ, ಮಹರ್ಷಿ ವಾಲ್ಮೀಕಿ ಮೇಲೆ ಗೌರವ ಇದ್ದಿದ್ರೆ, ಕನಕದಾಸ ಮೇಲೆ ಗೌರವ ಇದ್ದಿದ್ರೆ, ಇವತ್ತು ಹಿಂದುಳಿದಂತಹ ಜಾತಿಗಳಿಗೆ ತಾವು ಮೀಸಲಾತಿಯನ್ನು ಜಾಸ್ತಿ ಮಾಡಬೇಕಿತ್ತಲ್ಲ. ಇವತ್ತು 2016ರಿಂದ 2018 ನಿಮ್ದೇ ಸರ್ಕಾರ ಇತ್ತಲ್ಲ, ನನಗೆ ಒಂದೇ ಮೀಸಲಾತಿ ಯಾಕೆ ಜಾಸ್ತಿ ಮಾಡಿಲ್ಲ? ತಾವು ಏನು ಹಿಂದುಳಿದಂತ ಸಮುದಾಯಗಳು ಮುಂದಕ್ಕೆ ಬರಬಾರ್ದ? ಬಹಳ ಸರಿ ಹೇಳ್ತಿರ್ತೀರಿ, ಹಿಂದುಳಿದಂತ ಜಾತಿಗಳ ಪರವಾಗಿ ಹೈಂದದ ಮಕವಾಡನ್ನ ಹಾಕೊಂಡು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೋರಾಟ 4 ದಶಕಗಳ ಹೋರಾಟ, 40 ವರ್ಷಗಳ ಹೋರಾಟ. ಈ 40 ವರ್ಷಗಳಿಂದ ನಮ್ಮ ಸಮುದಾಯದವರು ಹೋರಾಟ ಮಾಡಿದ್ರಲ್ಲ ಸ್ವಾಮಿ, ನಿಮ್ಮ ಸರ್ಕಾರ ಇತ್ತು ದೊಡ್ಡ ಮನಸ್ಸು ಮಾಡ್ಬೋದಿತ್ತಲ್ಲ. ಇವತ್ತು ರಾಮ್ಲೂ ಅವರು ನಾನು ಸಮಾಜ ಕಲ್ಯಾಣ ಮಂತ್ರಿ ತಂದ ಟೈಮಲ್ಲಿ ನಾನು ಈ ಸಮುದಾಯಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಕೊಡ್ತೀನಿ, ಮೀಸಲಾತಿ ಕೊಡಂತ ವಿಚಾರದಲ್ಲಿ ಕರ್ನಾಟಕದಲ್ಲಿ ನನ್ನ ಸರ್ಕಾರ ಬರಬೇಕು, ನಮ್ಮ ಮುಖ್ಯಮಂತ್ರಿಗಳಾಗಬೇಕು, ನಾನು ರಕ್ತದಿಂದ ಬರೆದು ಕೊಡ್ತೀನಿ, ಮೀಸಲಾತಿ ಕೊಡ್ತೀನಿ ಅನ್ನಂತ ಮಾತು ನಾನು ಹೇಳಿದ್ದೆ ಸಮಯ. ಅವಾಗೇನಾಗ್ಲಿ ತಾವು ಮಾಡಬೇಕಿತ್ತಲ್ಲ, ತಾವು ಮಾಡಿಲ್ಲ. ಆದ್ರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ, ಇವತ್ತು ವಾಲ್ಮೀಕಿ ಸಮುದಾಯ ಪರಿಶಿಷ್ಟ ವರ್ಗಗಳಿಗೆ 3-7% ಮೀಸಲಾತಿ, 3-7% ಮೀಸಲಾತಿ. ಪರಿಶಿಷ್ಟ ಜಾತಿಗಳಿಗೆ 15-17% ಮೀಸಲಾತಿ, ಇಬ್ಬರು ಸೇರಿದ್ರೆ 24% ಮೀಸಲಾತಿ. 24% ಏನು ಮೀಸಲಾತಿ ಸಿಕ್ಕಿದೇನು? ಇವತ್ತು ಮೀಸಲಾತಿಯಲ್ಲಿ 24% ನಮ್ಮ ಮಕ್ಕಳು ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ತಾರ. ಡಾಕ್ಟರ್ಗಳು ಇಂಜಿನಿಯರ್ಗಳಾಗೋದ್ರ ಜೊತೆಲಿ ನಮ್ಮ ಮಕ್ಕಳುಗಳು ಚೆನ್ನಾಗಿ ಓದ್ಕೊಂತಾರ. 24% ಇವತ್ತೇನು ನಾವು ಇದೀವೋ, ಇವತ್ತು ಮೀಸಲಾತಿಯಲ್ಲಿ ಇದೀವಿ. ಕೇಂದ್ರ ಸರ್ಕಾರ ಇವತ್ತು ನಮಗೆ ರಾಜಕೀಯವಾಗಿ ಮೀಸಲಾತಿ ಕೊಟ್ಟಿದೆ, 7% ರಾಜಕೀಯವಾಗಿ ಮೀಸಲಾತಿ ಕೊಟ್ಟಿದೆ. ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟಿಲ್ಲ. ಇವತ್ತು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟಿರುವಂತದ್ದು ಅದು ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ. ಬಹಳಷ್ಟು ಸಾರಿ ಸಿದ್ದರಾಮಯ್ಯ ಹೇಳ್ತಿರ್ತಾರ, ಏನ್ ಹೇಳ್ತಾರಪ್ಪ, ದಮ್ಮು ತಾಕತ್ತು. ಆತ ಬಹಳಷ್ಟು ದೊಡ್ಡ ಮನುಷ್ಯ, ಆತನ ಎದುರಿಸೋಕೆ ನಮ್ಮ ಕೈಲಾಗಲ್ಲ. ನಾವು ಶಕ್ತಿ ಇಲ್ಲದಂತ ಸಮುದಾಯಗಳು, ಪುಣ್ಯಾತ್ಮ ಎಲ್ಲ ಹಿಂದುಳಿದಂತ ಜಾತಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖ್ಯಮಂತ್ರಿ ಆದ್ರೆ ನಮ್ಗೆ ಒಳ್ಳೇದು ಮಾಡ್ತೀರಿ ಅಂತ ಹೇಳ್ತಿದ್ದ. ನಮ್ಮ ಒಳ್ಳೇದು ಮಾಡೋದೋಗ್ಲಿ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡ್ದ. ಯಾವಾಗ ಮಾತಾಡಿದ್ರೆ ದಮ್ಮು ತಾಕತ್ತು. ಆತನ ಹತ್ರಿಗೆ ಎದುರುಗಡೆ ನಾವ್ ಎಲ್ಲಿ ತಡಿತಪ್ಪ? ಆ ಸರ್ ಆತ ಆತೇನ ಹೊಡೆದ್ರೆ ನಾವು ಮಕ್ಕೊಂಬಿಡ್ತೀವಿ, ಅಷ್ಟು ಶಕ್ತಿವಂತ. ನಾನು ಕೇಳ್ತೀನಿ, ನಿನಗೆ ದಮ್ಮು ತಾಕತ್ತಿದ್ದರೆ
ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀಯಲ್ಲ, ನಮ್ಮ ಮೋದಿಜಿ ಬಗ್ಗೆ ಮಾತಾಡ್ತೀಯಲ್ಲ, ದಮ್ಮು ತಾಕತ್ತಿದ್ದರೆ ಮೀಸಲಾತಿ ಕೊಡಬೇಕಾಯ್ತು. ನಮ್ಮ ಸರ್ಕಾರ ದಮ್ಮು ತಾಕತ್ತಿರೋಕೆ ನಮ್ಮ ಮೀಸಲಾತಿ ಕೊಟ್ಟಿದೆ. ಇವತ್ತು ಮೀಸಲಾತಿ ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ಕೊಂತೀನಿ. ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಪರಿಶಿಷ್ಟ ಪಂಗಡಗಳಿಗೆ 2013 ಮೀಸಲಿಟ್ಟಿರಂತ ಹಣ ಎಷ್ಟು ಖರ್ಚು, ಮೀಸಲಿಟ್ಟಿರಂತ ಹಣ ಸುಮಾರಾಗಿ 4,200 ಕೋಟಿ ರೂಪಾಯಿ ಮೀಸಲಾಟಿದ್ದೆ ಮೀಸಲಿಟ್ಟಿದೆ. ಸ್ವಾಮಿ ಸಾರಿ, 2013 ನಿಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲಿ, ನಿಮ್ಮ ಸರ್ಕಾರ 2013 ಈ ಪ್ರಸ್ತುತ ಪಂಗಡಗಳಿಗೆ ಮೀಸಲಿಟ್ಟಿರುವಂತಹ ಹಣ ಎಷ್ಟು, ಸುಮಾರಾಗಿ 4,200 ಕೋಟಿ ರೂಪಾಯಿ ಮೀಸಲಾಟಿದ್ದೀರಿ. ಇದು ಸಿದ್ದರಾಮಯ್ಯನವರ ನಿಮ್ಮ ಕಾಳಜಿ. 2022 ಮೋದಿಜಿ ಸರ್ಕಾರ ಇವತ್ತು ಮೀಸಲಿಟ್ಟಂತ ಹಣ ಪರಿಶಿಷ್ಟ ಪಂಗಡಗಳಿಗೆ 8,400 ಕೋಟಿ ಎಷ್ಟಾಯ್ತು, ಡಬಲ್ ಆಯ್ತು. 4,200 ಕೋಟಿ ನಿಮ್ದು, 8,400 ಕೋಟಿ ನಮ್ದು, ಅಂದ್ರೆ ಡಬಲ್ ಆಯ್ತು, ಡಬಲ್ ಆಯ್ತು. ಅದಕ್ಕೋಸ್ಕರವಾಗಿ ಹೇಳ್ತೀನಿ, ನಮ್ಮ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ಇವತ್ತು ರಾಜ್ಯದಲ್ಲಿ ನಾನು ಪರಿಶಿಷ್ಟ ವರ್ಗಗಳ ಸಚಿವನಾಗಿ, ಪರಿಶಿಷ್ಟ ವರ್ಗಗಳ ಸಚಿವನಾಗಿ ರಾಜ್ಯದಲ್ಲಿ 2017 ಯಾರು ಸರ್ಕಾರ ಇತ್ತು? 2015 ನಿಮ್ಮ ಸರ್ಕಾರ ಇತ್ತು. ಎಲ್ಲಿ ತನಕ ನಿಮ್ಮ ಸರ್ಕಾರ ಇತ್ತು? 2017 ತನಕ ನಿಮ್ಮ ಸರ್ಕಾರ ಇತ್ತು. ಇವತ್ತು ತಮ್ಮೆಲ್ಲರೂ ಕೂಡ ಕಳೆದ 3 ವರ್ಷಗಳಿಂದ 15 ರಿಂದ 17 ತನಕ ನಮ್ಮ ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ವರ್ಗಗಳಿಗೆ ಕೊಟ್ಟಿರುವಂತಹ ಅನುದಾನ ಎಷ್ಟು, 16,000 ಕೋಟಿ ಅನುದಾನವನ್ನು ಕೊಟ್ರಿ. 2020-27 ಭಾರತೀಯ ಜನತಾ ಪಾರ್ಟಿ ಕೊಟ್ಟಂತ ಅನುದಾನ 24,000 ಕೋಟಿ ರೂಪಾಯಿಯನ್ನು ನಮ್ಮ ಮುಖ್ಯಮಂತ್ರಿ ಕೊಟ್ಟಿರೋದ್ರಿಂದ ಡಬಲ್ ಆಗಿ ಕೊಟ್ಟಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡುದು, ಇದು ನಮ್ಮ ಕಾಳಜಿ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ಸುಳ್ಳು ಹೇಳ್ಕೊಂಡು ಮರಳು ಮಾಡಬೇಕಂದೇಳಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಸುಳ್ಳು ಹೇಳ್ಕೊಂತ ಹೋಗಿದ್ದೀರಿ, ಸುಳ್ಳು ಹೇಳ್ಕೊಂತ ಹೋಗ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೆ, ಈ ಬ್ರಹ್ಮಲೋಕ ಅಂತೀವಲ್ಲ, ಈ ಬ್ರಹ್ಮಲೋಕದಲ್ಲಿ ಬಾದಶಾ ಅಂದ್ರೆ ಸಿದ್ದರಾಮಯ್ಯನವರು. ಈ ಬ್ರಹ್ಮಲೋಕದಲ್ಲಿ ಬಾದಶಾ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ನಲ್ಲಿ ಏನ್ ಬಾದಶಾ ಸಿದ್ದರಾಮಯ್ಯನವರು ಇದ್ದರು, ಅವರು ಬಹಳಷ್ಟು ಬುದ್ಧಿವಂತರು, ನನಗಿಂತ ಬಹಳಷ್ಟು ಬುದ್ಧಿವಂತರು. ಅವರು ಭ್ರಮೆಯಲ್ಲಿ ಇದ್ದಾರ, ಆ ಭ್ರಮದ ಲೋಕದಿಂದ ಬಾದಶಾದಿಂದ ಸರ್ಕಾರ ಮಾಡಬೇಕಾದಂತ ಸರ್ಕಾರಗಳು ಕೆಲಸ ಮಾಡಲಿಲ್ಲ. ಅದಕ್ಕೋಸ್ಕರವಾಗಿ ಆ ಭ್ರಮೆಯಲ್ಲಿದ್ದಂತ ವ್ಯಕ್ತಿಗಳನ್ನು ನೀವೆಲ್ಲರೂ ಕೂಡ ಅವಕಾಶ ಬಂದಂತ ಟೈಮಲ್ಲಿ ಆ ಭ್ರಮಲೋಕದಲ್ಲಿದ್ದಂತ ಬಾದಶಾವನ್ನು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಂತ ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನೈತಿಕವಾಗಿ ಭೌತಿಕವಾಗಿ ದಿವಾಳಿ ಆಗಿದೆ. ಈ ನೈತಿಕವಾಗಿ ಭೌತಿಕವಾಗಿ ದಿವಾಳಾದಂತ ಕಾಂಗ್ರೆಸ್ ಪಕ್ಷವನ್ನು ಅವರಿರೋದು ಮೂರು ಮೇಲೆ ಆರೋಪಣೆ ಮಾಡ್ತಾ ಇದ್ದಾರ. ಏನು ಮೋದಿ ಮೇಲೆ ಮಾತಾಡ್ತಿರ್ತಾರ, ಇನ್ನೊಂದು RSS ಮೇಲೆ ಮಾತಾಡ್ತಿರ್ತಾರ, ಇನ್ನೊಂದು ಬೊಮ್ಮಾಯಿ ಮೇಲೆ ಮಾತಾಡ್ತಿರ್ತಾರ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರ ಆಶೀರ್ವಾದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರಲಿ. ಇವತ್ತು ನಮ್ಮ ಸರ್ಕಾರ ಮೊನ್ನೆ ಏನು ಬಂಡವಾಳ ಹೂಡಿಕೆದಾರ ಸಮಾವೇಶ ಮಾಡಿದಂತ ಟೈಮಲ್ಲಿ ಸುಮಾರಾಗಿ ನಮ್ಮ ಸರ್ಕಾರ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ
ಲಕ್ಷ ಕೋಟಿ ಬಂಡವಾಳ ಹಾಕುವಂತ ಜನರಲ್ಲಿ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಂತ ಟೈಮಲ್ಲಿ ಕೇವಲ 3 ಲಕ್ಷ ಮಾತ್ರ ಬಂಡವಾಳ ಹಾಕುವಂತ ಜನರು ಬಂದಿದ್ರು. ಇವತ್ತು ನಮ್ಮ ಸರ್ಕಾರ ಬಂದಂತ ಇವತ್ತು ಸ್ಟಾರ್ಟ್ಅಪ್ ರ್ಯಾಂಕಿಂಗ್ ಅಲ್ಲಿ ಈ ಸ್ಟಾರ್ಟ್ಅಪ್ ಕಂಪನಿನಲ್ಲಿ ರ್ಯಾಂಕಿಂಗ್ ಅಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ, ನಂಬರ್ 1 ಆಗ್ತಾ ಇದೆ. ಕಾಂಗ್ರೆಸ್ ಗೆ ಕಣ್ಣು ಕಾಣ್ತಾ ಇಲ್ಲ. FDI ರಾಜ್ಯದಲ್ಲಿ ವಿದೇಶದಿಂದ ಬಂಡವಾಳವನ್ನು ಹೂಡಿಕೆ ಮಾಡುವಂತ ಜನರು ಕರ್ನಾಟಕ ನಂಬರ್ 1 ಆಗಿದೆ. ಉದ್ಯೋಗಗಳನ್ನು ಕೊಡುವಂತ ವಿಚಾರದಲ್ಲಿ ನಂಬರ್ 1 ಆಗಿದೆ. ಈ ಬಿಸ್ನೆಸ್ ಡೂಯಿಂಗ್ ವಿಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ, ನಮ್ಮ ಕರ್ನಾಟಕ ನಂಬರ್ 1 ಆಗಿದೆ. ರಸ್ತು ಮಾಡುವಂತ ವಿಚಾರದಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದಂತ ಟೈಮಲ್ಲಿ ನಮ್ಮ ಪೂರ್ಣಿಮಮ್ಮರ ಗೆಲ್ಸಿರಲ್ಲ ಎಲ್ಲರೂ ಕೂಡ, ಎಲ್ಲರಿಗೂ ಪೂರ್ಣಿಮಮ್ಮ ಗೆಲ್ಸಿ ಎಲ್ಲರ ಕೈ ಎತ್ತಿಲ್ಲ ಪೂರ್ಣಿಮಮ್ಮರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವ್ರಿಗೆ, ಹಿರಿಯರಾದಂತ ತಿಪ್ಪಾರೆಡ್ಡಿ ಅಣ್ಣನವ್ರಿಗೆ. ಅದಕ್ಕೋಸ್ಕರವಾಗಿ ಬಂದ್ರೆ ತಪ್ಪಿಸಿ ಇನ್ನ ಎಷ್ಟೊತ್ತು ಅದಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮೆಲ್ಲರೂ ಆಶೀರ್ವಾದ ಮಾಡ್ರಿ. ಯಾಕಂದ್ರೆ ಸಿದ್ದರಾಮಯ್ಯನವರು ನಿನ್ನೆ ಕೊಪ್ಪಳಗ್ ಹೋಗಿದ್ರಂತೆ. ಈ ಕೊಪ್ಪಳಗ್ ಹೋದಂತ ಟೈಮಲ್ಲಿ ಅವರು MLA ಕ್ಯಾಂಡಿಡೇಟ್ಗಳನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಅನೌನ್ಸ್ ಮಾಡಿ ಬರ್ತಾರೆ. ಅನೌನ್ಸ್ ಮಾಡಿದ ತಕ್ಷಣ ನಾವಂತಿಗಳ ಹಳೆ ಹಳ್ಳಿಗಳಲ್ಲಿ ಈ ಗೂಳಿ ಕಾಳಗ ಅಂದ್ರೆ ಅರ್ಥ ಆಗುತ್ತಲ್ಲ, ಈ ಎರಡು ಗೂಳಿಗಳು ಕಾಳಗ ಆಗ್ತಾವ, ಒಬ್ರಿಗೊಬ್ರು ಇಡ್ಡಿ ಹೊಡ್ಕೊಂತಿರ್ತಾವ. ಒಂದು ಕಾಳಗ ಬಂದು ಅನೌನ್ಸ್ ಮಾಡಿ ಬಂದ್ರೆ ಇನ್ನೊಂದು ಕಾಳಗ ಏನಂತದೆ ಅದು ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ ಮಾಡಕ ಯಾರಿಗೆ ಅಧಿಕಾರ ಇಲ್ಲ. ಅವರಿಬ್ಬರು ಪರಿಸ್ಥಿತಿ ಏನಾಗಿದೆ, ನಾ ಗರ್ಕ ನಾ ಘಾಟ್ಕಾನ್ ಅಂತ ರೀತಿನಲ್ಲಿ ನಾವು ಅಂತೀವಲ್ಲ, ಆ ಕಡೆ ಗರ್ಕ ಅಲ್ಲ ಘಾಟ್ಕಾಲ್ ಅಂತ ರೀತಿಯಲ್ಲಿ ಅವರಿಬ್ಬರು ಪರಿಸ್ಥಿತಿ ಹಂಗಾಗಿದೆ. ಅವೇನು ಅಂತ ಇದಾವ, ನಮ್ಮ ಸರ್ಕಾರ ಬರ್ತದೆ, ನಮ್ಮ ಸರ್ಕಾರ ಬರ್ತದೆ ಅಂತ ತಿಳ್ಕೊಂಡ ಏನು ಸರ್ಕಾರಗಳು ಮುಖ್ಯಮಂತ್ರಿ ಚೇರ್ ಅಂದ್ರೆ ಏನ್ ಟುವಲ್ ಟವಲ್ ಆಗ್ತಿರಲ್ಲ, ಅದೇ ಅದೇನು ಮ್ಯೂಸಿಕಲ್ ಚೇರ್ ಏನಂತೆ ಅದೇನು ಅಲ್ರಿ. ನೀವೆಲ್ಲರೂ ಕೂಡ ಕನಸ್ಕಂತ ಇದ್ರಿ, ಆ ಹೆಣ್ಮಕ್ಳು ಆಗ್ತಾರ ಮ್ಯೂಸಿಕಲ್ ಚೇರ್ ಅಂದ್ಕೊಂಡಿರಿ. 2023ರಲ್ಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬರೋದು ಕಾಯುವ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋದು ಅಷ್ಟೇ ಸತ್ಯ ಆಗಿದೆ. ಅದಕ್ಕೋಸ್ಕರವಾಗಿ ನಿನ್ನೆ ಮೊನ್ನೆ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ 27 ತಾರೀಕಿಗೆ. 27 ತಾರೀಕಿಗೆ ನೀವೆಲ್ಲರೂ ಕೂಡ ಬಂದಿರಿ ಅಂತ ತಿಳ್ಕೊಂಡಿನಿ. ನನಗೆ ಗೊತ್ತಿದೆ ನಿಮ್ಮೆಲ್ಲರೂ ಬಂದಿರೋಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮ್ಮ ತಿಪ್ಪಾರೆಡ್ಡಿ ಅನ್ನೋರು ಎಲ್ಲರೂ ಕಳಿಸ್ಕೊಟ್ಟಿದ್ರು, ನಮ್ಮ ಸಮುದಾಯಗಳ ಮೇಲೆ ಬಹಳಷ್ಟು ಗೌರವ ಇಟ್ಕೊಂಡಾರ ಅಣ್ಣವರು. ಮುಂದೆ ಎಲ್ಲರೂ ಸೇರ್ಕೊಂಡು ಅಣ್ಣವ್ರನ್ನ ಮಂತ್ರಿ ಮಾಡೋಣ. ಹೆಣ್ಮಕ್ಕಳಲ್ಲಿ ಅವಕಾಶ ಬಂದ್ರೆ ಪೂರ್ಣಿಮಮ್ಮರಿಗೆ ಮಾಡೋಣ. ನಮ್ಮ ಜಿಲ್ಲೆಯಲ್ಲಿ ಒಬ್ಬೊಬ್ಬ ಹೆಣ್ಮಗಳು ಆಕೆ ತಂಗಿ ತಂಗಿ ಅಂತೀರಿ, ಏನನ್ನ ತಂಗಿ ತಂಗಿ ಅಂತೀನಿ ನಾನು ಮಂತ್ರಿ ಮಾಡೋಣ ಮಾಡೋಣ ಸುನೀರಮ್ಮ ನೀನು ಅಂತೀನಿ. ಈ ಸರ್ ಗೆಲ್ಸಲ್ಲ ಮಂತ್ರಿ ಮಾಡೋಣ, ನಮ್ಮ ತಿಪ್ಪಾರೆಡ್ಡಿ ಅಣ್ಣವ್ರನ್ನ ಮಂತ್ರಿ ಮಾಡೋಣ, ಪೂರ್ಣಿಮಮ್ಮನ ಕೂಡ ಮಂತ್ರಿ ಮಾಡೋಣ. ಅಂದ್ರೆ ನೀವು ಗೆಲ್ಲಿಸ್ಬೇಕು, ಒಳ್ಳೆ ಕೆಲಸ ಮಾಡ್ಯಾಳ ನಿಮ್ಮ ಪರವಾಗಿ ಕಮಿಟ್ಮೆಂಟ್ ಇದ್ದಂತ ಹೆಣ್ಮಗಳು. ಸರ್ ಏ ಚಂದ್ರಪ್ಪಣ್ಣ ದಾಪ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲರ ಹಿರಿಯರು ವಿಧಾನ ಪರಿಷತ್ ಸದಸ್ಯರಂತ ರವಿಕುಮಾರ್ ಅಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ನಿಕಟಬರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ರಾಜಾ ಹುಲಿ ಯಡಿಯೂರಪ್ಪನವರಿಗೆ, ರಾಜಾ ಹುಲಿ ಭಾರತೀಯ ಜನತಾ ಪಾರ್ಟಿಗೆ, ನಮ್ಮ ಹಿರಿಯರು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ, ಮುಖಂಡ ಗೋವಿಂದ ಕಾರಜೋಳ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಗೋವಿಂದ ಕಾರಜೋಳ ಅವರಿಗೆ
ಈಗ ತಾನೇ ಚಂದ್ರಪ್ಪಣ್ಣನವರು ಕೂಡ ಜೈಕಾರ ಹಾಕ್ಬೇಕೆಲ್ಲರೂ ಮಾನ್ಯ ಚಂದ್ರಪ್ಪಣ್ಣವರಿಗೆ ಈಗ ತಾನೇ ಸಭೆಯನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ರೆ ಸಮೃದ್ಧಿಗೆ ಬಲ ಇರುತ್ತೆ ಅಂತ ತಿಳಿಸ್ಕೊಟ್ಟಂತ ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಈಗ ತಾನೇ ಭಾರತೀಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಾಮಾನ್ಯ ಮನುಷ್ಯರಾದಂತ ಬಸವರಾಜ ಬೊಮ್ಮಾಯಿ ಮಾತಾಗಿ ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವರಿಗೆ ಗೋವಿಂದ ಕಾರಜೋಳ ಸಾಹೇಬರಿಗೆ ಕಾರಟಿ ಸಾಹೇಬರಿಗೆ ಈಗ ತಾನೇ ಜನಸಂಕಲ್ಪ ಯಾತ್ರೆ ಇತ್ತೀಚೆಗೆ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಾದಾಮಿಯನ್ನು ಬಿಟ್ಟು ಬೇರೆ ಕಡೆ ಕ್ಷೇತ್ರವನ್ನು ಹುಡ್ಕೊಂತ ಇದ್ದಾರ ಬಹುಶಃ ಒಂದು ಸಾರಿ ವರ್ಣ ಅಂತಾರ, ಒಂದು ಸಾರಿ ಕೋಲಾರ ಅಂತಾರ, ಒಂದು ಕಾರಿ ಬಾದಾಮಿ ಅಂತಾರ, ಮತ್ತೆ ಶಾರ್ಟ್ ಲಿಸ್ಟ್ ಅಂತಾರ, ಆ ಲಿಸ್ಟ್ ಅಂತಾರ, ಈ ಲಿಸ್ಟ್ ಅಂತಾರ. ಪಾಪ ಆತನ ಪರಿಸ್ಥಿತಿ ಏನಾಗಿದೆ ನೋಡು. ಮುಖ್ಯಮಂತ್ರಿಗಳಾದಂತಹ ವ್ಯಕ್ತಿಗೆ ಇವತ್ತು ಯಾವ ಕ್ಷೇತ್ರದಲ್ಲಿ ನಿಲ್ಬೇಕಂತೇಳಿ ಆ ಕ್ಷೇತ್ರ ಸಿಗಲಾರದಂತ ಪರದೇಶಿ ತರ ಅಡ್ಡಾಡ್ತಾ ಇದ್ದಾನೆ. ಪರದೇಶಿ ತರ ಇವತ್ತು ವರ್ಣಾಗ ಹೋದ್ರೆ ನಮ್ಮ ರಾಜಾವುಲಿ ಬಡಗಿಡ್ಕೊಂಡು ಕರೆಕ್ಟ್ ಆಗಿ ನಿಂತಾನ ಅಲ್ಲಿ. ರಾಜಾಹುಲಿ ವರ್ಣದಲ್ಲಿ ಮೈಸೂರದಲ್ಲಿ ಹೋಗಿ ನಿಂತೆ ಆ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು ಮುಂದಿನ ದಿನಗಳಲ್ಲಿ ಆ ವರ್ಣ ಏನು ಕ್ಷೇತ್ರದಿಂದ ನಮ್ಮ ರಾಜಾಹುಲಿ ತೀರ್ಮಾನ ಅಂತಾನೆ ಯಾರು ನಿಲ್ಲಿಸ್ಬೇಕಂದೇಳಿ. ಅದಕ್ಕೋಸ್ಕರವಾಗಿ ಸಮಯ ನಾನು ಜಾಸ್ತಿ ತಗೊಳಕ್ ಹೋಗಲ್ಲ, ಬಹಳ ಸಮಯ ತಗೊಂಡಿದ್ದೀನಿ. ಹತ್ತತ್ರ ಒಂದು ತಾಸು ಮಾತಾಡಿ ನಂತ ತಿಳ್ಕೊಂಡಿದ್ದೆ. ಇಲ್ಲ ನಮ್ಮೆಲ್ಲ ಹಿರಿಯರು ಮಾತಾಡ್ಲಿಲ್ಲ ನಾ ಏನು ಪೂರ್ಣಿಮಮ್ಮ ಬದ್ದಾಳ ಹಾಕಿ ಮಾತಾಡಿ ಅಮ್ಮ ಪೂರ್ಣಿಮನ್ನ ಒಳ್ಳೆ ಹಾಕೆಲ್ಲ ಆಕೆಲ್ಲ ಒಳ್ಳೆ ಕೆಲಸ ಮಾಡಲ್ಲ ಆಕೆ ಕೆಲಸಿನ ಪೂರ್ಣಿಮಮ್ಮ ಅವ್ರಿಗೆ 2023 ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು, ಯಾವ ಸರ್ಕಾರ ಬರಬೇಕು, ನಿಮ್ಮೆಲ್ಲರ ಆಶೀರ್ವಾದ ಪೂರ್ಣಿಮಮ್ಮ ಅಲ್ಲಿ ಮತ್ತೆ ತಪ್ಪಿಸ್ಬೇಕ್ರಪ್ಪು. ಪುಡಿಮನ್ನ ಹೆಂಗ್ ಗೆಲ್ಸ್ಬೇಕು ಗೊತ್ತಲ್ಲ, ಆ ಬಾಕ್ಸ್ ಅನ್ನದ ಡಬ್ಬಿ ಒಡೆದೋಗ್ಬೇಕು. ಕಾಂಗ್ರೆಸ್ ಅವರು ಬಹಳ ಯೋಚನೆ ಮಾಡ್ತಾ ಇದಾರಲ್ಲ, ಎಲ್ಲ ಸಣ್ಣ ಸಣ್ಣವ್ರು ಇಷ್ಟಿಷ್ಟು ಮಂದಿ ಬಹಳ ಯೋಚನೆ ಮಾಡ್ತಾರೆ. ಇಷ್ಟಿಷ್ಟೇ ಮಂದಿ ಅವರು ಆ ಮಂದಿಗೆ ಕಳೆದ ಬಾರಿ ಸೋಲಿಸ್ಬಿಟ್ರಿ, ಓಡಿಸ್ಬಿಟ್ರಿ. ಈ ಸಾರಿ ಕೂಡ ಮತ್ತೆ ಬೆಂಗಳೂರು ಸೇರ್ಕೋಬೇಕು. ಏ ಇನ್ನೊಂದ್ಸರಿ ಈ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಬ್ಯಾಡ ಅನ್ಬೇಕು. ಆಯ್ತಪ್ಪ ನಿಮ್ಮೆಲ್ಲರಿಗೂ ಒಳ್ಳೇದಲ್ಲಿ, ಜೈ ಹಿಂದ್ ಜೈ ಕರ್ನಾಟಕ.